ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಟೀ ಶರ್ಟ್ನಿಂದ ಯಾವ ಥರ ಕ್ರಾಪ್ ಟಾಪ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಕ್ರಾಪ್ ಟಾಪ್ ಯಾವ ಥರ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾವು ಫಸ್ಟ್ ನೆಕ್ನ ಕಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ. ನಮ್ಮ ತೋಳಿಂದ 1/2 ಇಂಚ್ ಆಗೋಷ್ಟು ಈ ಸೈಡ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1/2 ಇಂಚ್ ಆಗೋಷ್ಟು ಅದೇ ತರ ಈ ಸೈಡ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನ ಈಗ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ಈ ತರ ಡಾಟ್ ಡಾಟ್ ಮಾಡ್ಕೊಂಡು ಹೋಗಿ. ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಾರ್ಕಿಂಗ್ ಹಾಕಿರ್ತೀವಲ್ವಾ, ಅದ್ರ ಮೇಲೇನೆ ಕಟ್ ಮಾಡ್ಕೊಳ್ಬೇಕು. ನಾನು ಈ ಟಾಪ್ನ ಕೆಳಗಡೆ ಸಣ್ಣ ಮಾಡ್ತಾ ಇಲ್ಲ. ನೀವು ಕೆಳಗಡೆ ಕೂಡ ಸಣ್ಣ ಮಾಡ್ಬೇಕನ್ಕೊಂಡಿದ್ರೆ ನಿಮ್ ಹಳೆ ಟಾಪ್ನ ತಕ್ಕೊಂಡು ಮೆಜರ್ಮೆಂಟ್ ಮಾಡಿ ಮತ್ತೆ ನೀವು ಇಲ್ಲಿ ಕೆಳಗಡೆ ಸಣ್ಣ ಮಾಡ್ಕೊಳ್ಬಹುದು. ನಿಮ್ ಹತ್ರ ಹಳೆ ಟಾಪ್ ಇದ್ರೆ ಮೇಲೆಯಿಂದ ಕೆಳಗಡೆವರೆಗೂ ಅಳತೆ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಬೇಗ ಹೊಲ್ಕೊಳ್ಬಹುದು ಫ್ರೆಂಡ್ಸ್, ಬರೀ 5 ನಿಮಿಷ ಸಾಕು ಈ ಟಾಪ್ನ ಹೊಲ್ಕೊಳ್ಳೋದಕ್ಕೆ. ಇದನ್ನ ಈಗ ಉಲ್ಟಾ ಹಾಕಿ ಇದನ್ನ ನಾವು ಫಸ್ಟಿಗೆ ಒಂದ್ ಸೈಡ್ ಇಂದ ಇಷ್ಟು ಮಾಡಿಸ್ಕೊಳ್ಬೇಕು. ಅದಾದ ಮತ್ತೆ 1/2 ಇಂಚ್ ಆಗೋಷ್ಟು ಇಷ್ಟು ಮಾಡಿಸ್ಬೇಕು. ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನೀಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಜಾಸ್ತಿ ಕೂಡ ಸ್ಟಿಚ್ ಮಾಡಬಾರ್ದು, ತುಂಬಾ ಕಮ್ಮಿ ಕೂಡ ಸ್ಟಿಚ್ ಮಾಡಬಾರ್ದು. 1/2 ಇಂಚ್ ಆಗೋಷ್ಟೇ ಲೆವೆಲ್ ಆಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ನಾವು ಇದರೊಳಗಡೆ ಎಲಾಸ್ಟಿಕ್ ಹಾಕೋ ಕಾರಣ 1/2 ಇಂಚ್ ಆದ್ರೂ ಬೇಕಾಗುತ್ತೆ. ಅದಕ್ಕಿಂತಲೂ ಕಮ್ಮಿ ಆದರೆ ಎಲಾಸ್ಟಿಕ್ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಜಾಸ್ತಿ ಆದರೆ ನಿಮ್ಮ ನೆಕ್ ಪ್ರಾಪರ್ ಆಗಿ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಇದನ್ನೆಲ್ಲ ಹೊಲ್ಕೊಂಡಿದ್ದೀನಿ. ಆದರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ, ಯಾಕಂದ್ರೆ ಇದರೊಳಗಡೆ ನಾವೀಗ ಎಲಾಸ್ಟಿಕ್ನ ಹಾಕ್ಬೇಕು. ಈ ಥರದ ಸಣ್ಣ ಎಲಾಸ್ಟಿಕ್ ಸಿಗುತ್ತೆ, ಇದನ್ನೇ ತಗೊಳ್ಬೇಕು. ಈಗ ಒಳಗಡೆ ಹಾಕೋಣ. ಈ ತರ ಹಾಕಿದ ಮತ್ತೆ ಇದನ್ನೆಲ್ಲಾನು ಕೂಡ ಸರಿ ಮಾಡ್ಕೊಳ್ಬೇಕು. ನಾನ್ ಸ್ವಲ್ಪ ಈ ತರ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನನಗೆ ಈ ತರನೇ ಇಷ್ಟ. ಮತ್ತೆ ಇದೆರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಮತ್ತೆ ಇದನ್ನ ಈ ತರ ಒಳಗಡೆ ಮಾಡಿ ಇದನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಮ್ ಕ್ರಾಪ್ ಟಾಪ್ ಈಗ ರೆಡಿ ಆಗಿದೆ. ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಹೊಲ್ಕೊಳ್ಬಹುದು. ಕೇವಲ 5 ನಿಮಿಷ ಸಾಕು ಇದು ಹೊಲ್ಕೊಳ್ಳೋದಕ್ಕೆ. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.